ಅಮ್ಮ, ಅಪ್ಪ ಸರಿ ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೀನು ಯಾವಾಗಲೂ ಈ ರೀತಿ ಬೇಜಾರಾಗಿರ್ಬೇಡಮ್ಮ, ಸ್ವಲ್ಪ ಪಾಸಿಟಿವ್ ಆಗಿರು. ನಿಮ್ಮಪ್ಪ ಸರಿ ಹೋಗ್ತಾರೆ ಅಂತ ನಂಗೆ ಗೊತ್ತು ಕಣು, ಆದರೆ ನನಗೆ ನಿಶೀದೇ ಚಿಂತೆ ಆಗೋಗ್ಬಿಟ್ಟಿದೆ. ನಿಶೀದಾ? ಅವಳದೇನಮ್ಮ ಚಿಂತೆ? ವರದಾ, ನಾನು ನಿನಗೊಂದು ಮಾತು ಹೇಳ್ತೀನಿ, ಸೀರಿಯಸ್ ಆಗಿ ತಗೊಳ್ತೀಯಾ? ಅದೇನು ಹೇಳಮ್ಮ. ನಿಶಿಗೆ ಎಲ್ಲಾದರೂ ಒಂದು ಗಂಡು ನೋಡಿ ಬೇಗ ಮದುವೆ ಮಾಡಿಬಿಡೋಣ ಕಣು. ಏನಮ್ಮ ಇದು, ಎಲ್ಲಿ ಏನು ಮಾತಾಡ್ತಿದ್ಯಾ? ಈಗ ನಿಶಿ ಮದುವೆ ವಿಚಾರ ನಿನ್ನ ತಲೆಗೆ ಯಾಕೆ ಬಂತು? ಅವಳು ಟಾರ್ಚರ್ ತಡ್ಕೊಳ್ಳೋಕೆ ಆಗ್ತಿಲ್ಲ ಕಣು ನನಗೆ. ತಮಾಷೆ ಅಲ್ಲ ಕಣು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಹೋದ ಕಡೆ ಬಂದ ಕಡೆ ಎಲ್ಲ ನಮ್ಮ ಮರ್ಯಾದೆ ಹರಾಜಾಗ್ತಾ ಇದ್ದಾಳೆ. ನನಗೆ ಅರ್ಥ ಆಗುತ್ತಮ್ಮ, ಆದರೆ ನಿಶಿ ಸ್ವಭಾವ ಎಂಥದ್ದು ಅಂತ ನಿನಗೆ ಗೊತ್ತಲ್ವಾ? ಯಾರು ಏನೇ ಹೇಳಿದ್ರು ಏನೂ ಅವಳ ತಲೆಗೆ ಹೋಗಲ್ಲ. ಹಾಗಂತ ಎಷ್ಟು ದಿನ ಅಂತ ಸಹಿಸ್ಕೊಳೋದು? ಇವತ್ತು ಡಾಕ್ಟ್ರು ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಸುಮ್ಮನೆ ಆಗಿದ್ದಾರೆ. ಅವ್ರ ಜಾಗದಲ್ಲಿ ಬೇರೆ ಯಾರಾದರೂ ಆಗಿದ್ರೆ ಏನಾಗ್ತಾ ಇತ್ತು? ನೀನು ಹೇಳೋದು ಸರಿಮ್ಮ, ಶ್ರಾವಣಿ ಮತ್ತು ಅಭಿ ಇರೋದಕ್ಕೆ ಡಾಕ್ಟ್ರುಗಳೆಲ್ಲ ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ದಾರೆ. ಅಪ್ಪನ್ನು ಸ್ವಲ್ಪ ಹೆಚ್ಚಿಗೆ ಕಾಳಜಿ ಮಾಡ್ತಿದ್ದಾರೆ. ಶ್ರಾವಣಿ ಮತ್ತು ಅಭಿ ಇರೋದು ನಮ್ಮ ಪುಣ್ಯ ಅನ್ಕೋಬೇಕು ನಾವು. ಆದರೆ ನಿನ್ನ ತಂಗಿ ನಿಶಿ ಇರೋದು ನಮಗೆ ಪಾಪ. ಮಗಳು ಅಂತ ಇನ್ನು ಮುಂದೆ ನಾನು ಅವಳನ್ನ ವಹಿಸ್ಕೊಳ್ಳೋದಿಲ್ಲ. ಅವಳಿಂದ ಏನೇನೆಲ್ಲ ಅನುಭವಿಸಿದ್ದೀವಿ, ಇನ್ನು ಮುಂದೆ ಏನೇನು ಕಾದಿದೆಯೋ ಅಂತ ನನಗೆ ಭಯ ಶುರು ಆಗಿಬಿಟ್ಟಿದೆ. ಇವರೊಬ್ಬರು ಮನೆಗೆ ಬಂದುಬಿಟ್ರೆ ಅಷ್ಟೇ ಸಾಕು ಕಣೋ. ನೀನು ತುಂಬ ಟೆನ್ಷನ್ ಮಾಡ್ಕೋಬೇಡಮ್ಮ, ಅಪ್ಪ ಮನೆಗೆ ಬಂದೇ ಬರ್ತಾರೆ. ನಿಶಿ ಮದುವೆ ಮಾಡಬೇಕು ಅಷ್ಟೇ ತಾನೆ, ನಾನು ಅದನ್ನು ಸೀರಿಯಸ್ ಆಗಿ ತಗೊಳ್ತೀನಿ. ಮದುವೆ ಮಾಡಿಸೋಣ ಬಿಡು. ಅಷ್ಟು ಮಾಡಿಬಿಡು ಕಣೋ ವರದ, ಎಲ್ಲರೂ ನೆಮ್ಮದಿಯಾಗಿ ಆರಾಮಾಗಿರ್ಬೋದು. ಅದಷ್ಟೇ ಅಲ್ಲ, ನಿನಗೂ ನಿಮ್ಮ ಅಣ್ಣಂಗೂ ಏನು ಬೇಕಾದರೂ ಆಗ್ಬೋದು, ನಿಮ್ಮನ್ನು ಸಾಯಿಸ್ಬೋದು ಅಂತ ಹೇಳಿದ್ರು. ಮತ್ತೇನು ಹೇಳಿದ್ರು? ಅದಷ್ಟೇ ಹೇಳಿದ್ದು. ಅದಕ್ಕೆ ನಾನು ಯಾಕೆ ಏನು ಅಂತ ಕೇಳೋಕ್ಕೆ ಶುರು ಮಾಡ್ತಿದ್ದಾಗೆ ಆ ಹೆಂಗಸು ಏನು ಹೇಳಲೇ ಇಲ್ಲ, ಅಲ್ಲಿಂದ ಹೊರಟೋಗ್ಬಿಟ್ರು. ಇಷ್ಟಾದ್ಮೇಲೆ ನಾನು ತುಂಬ ಸಫರ್ ಮಾಡಿದ್ದೀನಿ, ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ಕಳೆದಿದ್ದೀನಿ. ಯಾವಾಗ ಏನಾಗ್ಬಿಡುತ್ತೋ ಅಂತ ಭಯ ಆಗ್ತಿತ್ತು. ಅಣ್ಣ ಹೊರಗಡೆ ಹೋದರೆ ಎಷ್ಟು ಭಯ ಶುರು ಆಗ್ತಿತ್ತು ಗೊತ್ತಾ? ಒಂದು ಚಿಕ್ಕ ಸೌಂಡ್ ಆದರೂ ನಡಿಗೆ ಮೂಲೆಯಲ್ಲಿ ಕೂತ್ಕೊಳ್ತಿದ್ದೆ. ಅಣ್ಣನ ಹತ್ರ ಇದೆಲ್ಲ ಹೇಳ್ಕೊಂಡ್ರೆ ಅವನು ಎಲ್ಲಿ ಭಯ ಪಡ್ತಾನೋ ಅಂತ ನಾನು ಅವನಿಗೇನೂ ಹೇಳ್ಕೊಂಡಿಲ್ಲ. ಆದರೆ ಈ ವಿಷಯನೆಲ್ಲ ಒಬ್ಬರ ಹತ್ರ ಹೇಳ್ಕೊಂಡೆ. ಯಾರದು? ನಮ್ಮ ಅತ್ತೆ ಅಂದ್ರಿಗೆ. ಮತ್ತೆ ಅಂದ್ರಿಗೆ ಅಪ್ಪ ಅಮ್ಮ ಸತ್ತಿದ್ದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಹೇಳಿದ್ರೆ ಅವ್ರು ಈ ವಿಷಯದ ಬಗ್ಗೆ ಚರ್ಚೆನೆ ಮಾಡಲಿಲ್ಲ. ಈ ವಿಷಯನ ಡಿಸ್ಕಷನ್ ಮಾಡೋಕ್ಕೂ ಬರಲಿಲ್ಲ.